ಇಷ್ಟಿಗೆ ನೀವು ಸಲಗನ ಬಡಿಯಾಗಿ ಬಂದರೆ, ಶೋಕಿವಾಲಾಗಿ ಬಂದರೆ, ಇವಾಗ ರಾಯಲ್ ಸಂಜನಾ ಆಗಿ ಬಂದಿರ್ತಾರೆ, ಎಷ್ಟು ಖುಷಿ ಇದೆ ನಿಮಗೆ? ಸರ್ ತುಂಬ ತುಂಬ ಖುಷಿ ಇದೆ ನನಗೆ. ನಿಮ್ಮೆಲ್ರಿಗೂ ಗೊತ್ತಿರೋ ಹಾಗೆ ಇದು ಜೈನಾ ಫಿಲ್ಮ್ಸಲ್ಲಿ ಬರ್ತಾ ಇರುವಂಥ ಸಿನಿಮಾ, ಆ್ಯಂಡ್ ದಿನಕರ್ ಸರ್ ಡೈರೆಕ್ಟ್ ಮಾಡ್ತಾ ಇದ್ದಾರೆ. ಸೊ ಫಸ್ಟ್ ಟೈಮ್ ಇಷ್ಟು ದೊಡ್ಡ ಬ್ಯಾನರ್, ಐ ಮೀನ್ ಮುಂಚೆನೂ ದೊಡ್ಡ ಬ್ಯಾನರ್ ಜೊತೆ ವರ್ಕ್ ಮಾಡಿದ್ದೀನಿ, ಅಂದರೆ ಜೈನಾ ಫಿಲ್ಮ್ಸಲ್ಲಿ ಫಸ್ಟ್ ಟೈಮ್ ವರ್ಕ್ ಮಾಡ್ತಾ ಇರೋದು. ಆ್ಯಂಡ್ ದಿನಕರ್ ಸರ್ ಅವರು ಹಲವಾರು ಸಿನಿಮಾಗಳನ್ನ ಹಿಟ್ ಕೊಟ್ಟಿದ್ದಾರೆ, ಆ್ಯಂಡ್ ವಿರ್ ಆಲ್ ಹೋಪಿಂಗ್ ನಮ್ಮ ಸಿನಿಮಾ ಕೂಡ ಅದೊಂದು ಹಿಟ್ ಲಿಸ್ಟ್ಗೆ ಸೇರಲಿ ಅಂತ. ಸರ್ ನನಗೆ ಅಷ್ಟು ಗೊತ್ತಿಲ್ಲ, ಸಲಗ ಅವಾಗಿನ ಹಿಟ್ ಆಗಿತ್ತು, ಆ್ಯಂಡ್ ಗೊತ್ತಿಲ್ಲ ಜಯನಾ ಸರ್ ಕಾಲ್ ಮಾಡಿ ಸಿನಿಮಾ ಮಾಡ್ತೀರಾ ಅಂತ ಕೇಳಿದ್ರು ಅಷ್ಟೇ. ಸೊ ಹೆಂಗೆ ಯಾರ ಕಡೆಯಿಂದ ಏನು ಅಷ್ಟು ಐಡಿಯಾ ಇಲ್ಲ. ಓಕೆ, ನೀವು ದಿನಕರ್ ಅವ್ರ ಸಿನಿಮಾಗಳನ್ನ ನೋಡ್ಕೊಂಡು ಬಂದಿದ್ದೀರಿ, ಅವ್ರ ಡೈರೆಕ್ಷನ್, ಅವ್ರದ್ದು ಸ್ಟೈಲು ಮತ್ತು ಅವ್ರ ಕ್ರಿಯೇಟಿವಿಟಿ, ಅವ್ರ ಡೈರೆಕ್ಷನ್ ಕೆಲಸ ಮಾಡ್ತಾ ಇದ್ರಿ, ಅವ್ರ ಡೈರೆಕ್ಷನ್ ಬಗ್ಗೆ ಹೇಳೋದಾದ್ರೆ ನೀವೇನೆ? ಸರ್ ಅಫ್ಕೋರ್ಸ್ ಅವರು ಮಾಡೋ ಅಷ್ಟು ಸಿನಿಮಾಗಳು ಹೆಟ್, ಸೊ ಅವ್ರ ಡೈರೆಕ್ಷನ್ ಬಗ್ಗೆ ಮಾತಾಡೋಷ್ಟು ನಾವಿನ್ನ ನಥಿಂಗ್ ಇನ್ನು. ಸೊ ಬಟ್ ತುಂಬ ಒಂದು ಏನಂತಾರೆ ಒಂದು ಗ್ರಿಪ್ ಇದೆ ಅವರ ಡೈರೆಕ್ಷನಲ್ಲಿ, ಅವ್ರಿಗೆ ಏನು ಬೇಕು ಅನ್ನೋದು ವೆರಿ ಪರ್ಟಿಕ್ಯುಲರ್ ಆಗಿರ್ತಾರೆ ಡೈರೆಕ್ಟ್ ಮಾಡುವಾಗ. ಸೊ ಚಿಕ್ಕ ಚಿಕ್ಕ ವಿಷಯದಿಂದ ಹಿಡಿದು ಪ್ರತಿಯೊಂದನ್ನು ಏನು ಬೇಕು ಅನ್ನೋದನ್ನು ಕರೆಕ್ಟಾಗಿ ಕ್ಲಾರಿಟಿಯಾಗಿ ಹೇಳ್ತಾರೆ. ಸೊ ನಮಗೆ ಡೆಲಿವರ್ ಮಾಡೋದಕ್ಕೂ ಈಸಿ ಆಗುತ್ತೆ. ಸೊ ವೆರಿ ಕಂಫರ್ಟಬಲ್ ಆ್ಯಂಡ್ ಫನ್ ಟು ವರ್ಕ್ ವಿತ್, ಅವರ ಹಳೆ ಎಕ್ಸ್ಪೀರಿಯೆನ್ಸಸ್ನ ಶೇರ್ ಮಾಡ್ಕೋತಾ ಇರ್ತಾರೆ. ಸೊ ವೆರಿ ನೈಸ್, ತುಂಬ ಖುಷಿ ಆಗುತ್ತೆ ಅವ್ರ ಜೊತೆ ಆ್ಯಕ್ಟ್ ಮಾಡ್ತಾರೆ, ಐ ಮೀನ್ ವರ್ಕ್ ಮಾಡ್ತಾರೆ. ಏನು ವಿರಾಟ್ ಅವ್ರ ಬಗ್ಗೆ? ವಿರಾಟ್ ಅವ್ರ ಬಗ್ಗೆ ಹೇಳೋದಾದರೆ ಇದವರ ಸೆಕೆಂಡ್ ಸಿನಿಮಾ, ಬಟ್ ಇವಾಗಲೇ ಎಲ್ರಿಗೂ ಪರಿಚಯ ಆಗಿದ್ದಾರೆ, ಒಬ್ಬ ಒಳ್ಳೆ ಪ್ರಾಮಿಸಿಂಗ್ ಆ್ಯಕ್ಟರ್ ಆಗಿ ಪರಿಚಯ ಆಗಿದ್ದಾರೆ, ಆ್ಯಂಡ್ ಒಳ್ಳೆ ನಟ ಆ್ಯಂಡ್ ಡಾನ್ಸರ್ ಆಗಿ ಕೂಡ ಎಲ್ರಿಗೂ ಆಲ್ರೆಡಿ ಗೊತ್ತು. ಸೊ ನನಗೂ ಸ್ವಲ್ಪ ಭಯ ಆಯಿತು ಅವ್ರ ಜೊತೆ ಇವಾಗ ಡಾನ್ಸ್ ಮಾಡಬೇಕಂದ್ರೆ, ಅವ್ರು ಮ್ಯಾಚ್ ಮಾಡಬೇಕಾಗತ್ತೆ ಅಂತೆಲ್ಲ. ಬಟ್ ತುಂಬ ಖುಷಿ ಆಗುತ್ತೆ ಸರ್, ಹಿಸ್ ಬೀನ್ ಅ ವೆರಿ ಸಪೋರ್ಟಿವ್ ಆ್ಯಕ್ಟರ್, ಆ್ಯಂಡ್ ಸಾಂಗ್ಸ್ ಕೂಡ ತುಂಬ ಚೆನ್ನಾಗಿ ಬಂದಿದೆ, ಆ್ಯಂಡ್ ನೋಡಬೇಕು ಜನ ಹೇಗೆ ಈ ಪೇರ್ನ ಅಕ್ಸೆಪ್ಟ್ ಮಾಡ್ತಾರೆ ಅಂತ. ಜನಕ್ಕೆ ಏನು ಹೇಳಕ್ಕೆ ಇಷ್ಟಪಡ್ತಾರೆ ಈ ಸಿನಿಮಾ ಬಗ್ಗೆ? ಕೇಳ್ಕೊಳಕ್ಕೆ ಇಷ್ಟಪಡ್ತೀನಿ, ಒಂದು ಒಳ್ಳೆ ಸಿನಿಮಾ, ಒಂದು ಒಳ್ಳೆ ಕಮರ್ಷಿಯಲ್ ಲವ್ ಸ್ಟೋರಿ, ಒಂದು ಒಂದು ಹೊಸ ಪೇರ್ ಅಂತ ಹೇಳ್ಬೋದು. ಇಬ್ಬರೂ ಡಿಫ್ರೆಂಟಾಗಿ ಕಾಣಿಸ್ಕೊಂಡಿದ್ವಿ. ನಾನು ಫಸ್ಟ್ ಟೈಮ್ ಇಷ್ಟು ದಿನ ಮಾಡಿರೋ ಆ್ಯಕ್ಟಿಂಗ್ ಅಥವಾ ಸಾಂಗ್ಸ್ ಎಲ್ಲದರಲ್ಲೂ ನಾನು ಮೋರ್ ಆಫ್ ಏನು ಗರ್ಲ್ ನೆಕ್ಸ್ಟ್ ಡೋರ್ ಥರ ಕಾಣಿಸ್ಕೊಂಡಿದ್ದೀನಿ. ಬಟ್ ಈ ಸಿನಿಮಾದಲ್ಲಿ ಫಸ್ಟ್ ಟೈಮ್ ಒಂದು ಕಮರ್ಷಿಯಲ್ ಹೀರೋನ್ ಆಗಿ ಕಾಣಿಸ್ಕೊತಾ ಇದ್ದೀನಿ, ಈ ಸಾಂಗ್ಸ್ ಎಲ್ಲಾಗಿರ್ಬೋದು, ಕ್ಯಾರೆಕ್ಟರ್ ಆಗಿರ್ಬೋದು ಎಲ್ಲ. ಸೊ ಡಿಫ್ರೆಂಟಾಗಿ ಬರ್ತಾ ಇದೆ, ದಯವಿಟ್ಟು ಎಲ್ಲರೂ ಸಪೋರ್ಟ್ ಮಾಡಿ, ಬ್ಲೆಸ್ ಮಾಡಿ, ನಮ್ಮ ಸಿನಿಮಾನ ನೋಡಿ ಕೇಳ್ಕೊತೀನಿ. ಥ್ಯಾಂಕ್ ಯು.